ಈಗಾಗಲೇ ವಿಧಾನಸಭೆಯಲ್ಲಿ ಉಪನಾಯಕರಾದಂತಹ ಕಾರಜೋಳ ಅವರು ಬಹಳ ಮಹತ್ತರವಾದಂತಹ ವಿಚಾರವನ್ನ ಹೇಳಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸ್ತಕ್ಕಂಥ ವಿಚಾರದಲ್ಲಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮತ್ತೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರ ಮೇಲೆ ಧಮಕಿ ಹಾಕ್ತಕ್ಕಂಥ ವಿಚಾರವನ್ನು ಮಾತಾಡಿದ್ದಾರೆ. ಧಮಕಿ ಎರಡು ವಿಧ ಕೇಸ್ಗಳಿದೆ ಅಂತಕ್ಕಂಥದ್ದು ಒಂದು, ಮತ್ತು ಅವರ ಹಗರಣಗಳನ್ನು ವಾಪಸ್ ತೆಗಿತೇನೆ ಅಂತಕ್ಕಂಥದ್ದು ಎರಡು ವಿಚಾರ. ಹಗರಣಗಳಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಇರ್ತಕ್ಕಂಥ ಹಗರಣಗಳು ಬಹಳ ಮಹತ್ತರವಾದಂತಹದ್ದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಏನು ಯಡಿಯೂರಪ್ಪನವರ ಮೇಲೆ ಇರ್ತಕ್ಕಂಥ ಹಗರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿವೆ, ಆದರೆ ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಹಗರಣಗಳು ಒಂದೊಂದಾಗಿ ಇವತ್ತು ಈಚೆಗೆ ಬರ್ತಾ ಇದೆ ಕೋರ್ಟ್ನಿಂದ. ಇವತ್ತು ಕುಮಾರಸ್ವಾಮಿ ಅವರಿಗೆ ಜ್ಞಾಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಚಿತ್ರದುರ್ಗ ಜಿಲ್ಲೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಲಗೇನಹಳ್ಳಿ ಮತ್ತು ಹಿರೇಕಂಡವಾಡಿ ಗ್ರಾಮದಲ್ಲಿ ಸುಮಾರು 80.94 ಹೆಕ್ಟೇಕರ್ ಪ್ರದೇಶದಲ್ಲಿ ಗಣಿಗಾರಿಕೆಯ ಲೈಸೆನ್ಸ್ ಅನ್ನ ಜಂತಕಲ್ ಮೈನಿಂಗ್ಸ್ ಕಂಪನಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹೊಸ ಕೇಸ್ ಇಲ್ವಾ ಕುಮಾರಸ್ವಾಮಿ ಅವರೇ? ನೀವು ಅದ್ರ ಮೇಲೆ ಬೇಲ್ ತಗೊಂಡು ಇವತ್ತು ಇಲ್ವಾ? ಬೇಲ್ ತೆಗೆದುಕೊಳ್ಳದೆ ಬೇಲ್ ಸಿಗದೇ ಇದ್ರೆ ನಿಮ್ಗೆ ನೀವು ಎಲ್ಲಿರ್ತಾ ಇದ್ರಿ? ಇವತ್ತಿನ ದಿವಸ ಜೈಲಿನಲ್ಲಿ ಇರಬೇಕಾಗಿತ್ತು. ಅದರ ಹಿನ್ನೆಲೆ ಏನು? 1985 ಗಣಿಗಾರಿಕೆಯ ಲೈಸೆನ್ಸ್ ಎಕ್ಸ್ಪೈರ್ ಆಗಿದೆ. ರಾಮ್ ಇವರು ಧರ್ಮಸಿಂಗ್ ಅವರು ಮತ್ತು ಇನ್ನಿತರ ಇಬ್ಬರು ಮುಖ್ಯಮಂತ್ರಿಗಳು ನವೀಕರಣವನ್ನ ಅದು ಫೋರ್ಜರಿ ಕಂಪನಿ ಅಂತೇಳಿ ರೆಫ್ಯೂಸ್ ಮಾಡಿದ್ದಾರೆ. ಆ ರೆಫ್ಯೂಸ್ ಮಾಡಿದ್ದನ್ನ 2005 ದಾಖಲಾತಿಗಳನ್ನ ಇಲ್ಲದೇನೆ 2004-05 1985-2025 ಅಂದ್ರೆ 40 ವರ್ಷಗಳ ಕಾಲ ನವೀಕರಣ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲರೂ ಇದೆಯಾ ಕುಮಾರಸ್ವಾಮಿ ಅವರೇ ಅಂತಕ್ಕಂಥದ್ದನ್ನು ಜ್ಞಾಪಿಸ್ಕೋಬೇಕು. 20 ವರ್ಷ ರೆಟ್ರಾಸ್ಪಿ ಎಫೆಕ್ಟ್, 20 ವರ್ಷ ಪ್ರಾಸ್ಪೆಕ್ಟಿವ್ ಡೇಟ್ಸ್ಗೆ 40 ವರ್ಷಕ್ಕೆ ನವೀಕರಣ ಮಾಡ್ತಾರೆ. ನವೀಕರಣ ಮಾಡಿದ ನೆಕ್ಸ್ಟ್ ಡೇ ನೆನೆ 1,17,000 ಮೆಟ್ರಿಕ್ ಟನ್ ಒಂದು ಅಲ್ಲಿ ಮೈನಿಂಗ್ ಇದೆ ಅಂತ ಹೇಳಿ ಅವರು ಅರ್ಜಿ ಕೊಡ್ತಾರೆ. ಈ ಅರ್ಜಿ ಕೊಡ್ತಕ್ಕಂಥವನು ಅಂಡರ್ವರ್ಲ್ಡ್ ಡಾಮ್ ಅವರ ಇವರು ನವೀಕರಣ ಆದ ನೆಕ್ಸ್ಟ್ ಡೇಗೆ ಇವರು ಅರ್ಜಿ ಕೊಡ್ಬೇಕಾಗಿದ್ರೆ ಅದು ಆಥರೈಸ್ಡ್ ಅನ್ಆಥರೈಸ್ಡ್ ಮೈನಿಂಗ್ ಅಂದ್ರೆ ಕಳ್ಳ ಸಾಗಾಣಿಕೆಯಲ್ಲಿ ಮೈನಿಂಗ್ ಮಾಡ್ತಕ್ಕಂಥವ್ರಿಗೆ ಕುಮಾರಸ್ವಾಮಿ ಅವರು ಕುಮ್ಮಕ್ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ನಡೀತಾ ಇದೆ, ಕೇಸ್ ಇದೆ ಇವತ್ತಿನ ದಿವಸ. ಇದನ್ನ ಬೇಲ್ ಮೇಲೆ ನೀವಿದ್ದೀರಾ? ನೀವು ಯಡಿಯೂರಪ್ಪನವ್ರ ಬಗ್ಗೆ ಕೇಸಿನ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕ ಜವಾಬ್ದಾರಿ ಮೇಲೆ ಇದೆಯಾ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥದ್ದನ್ನು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮೊನ್ನೆ ತಾನೇ ತನಿಸಂದ್ರ ಡಿನೋಟಿಫಿಕೇಶನ್ ಅಲ್ಲಿ ನೀವು ಕೇಸ್ ಇರಲಿಲ್ವಾ ಹೈಕೋರ್ಟ್ನಲ್ಲಿ? ನೀವು ಬೇಲ್ ತಗೊಂಡಿರಲಿಲ್ವಾ? ಅದರಲ್ಲಿ ಮುಖ್ಯಮಂತ್ರಿ ಆದ ದಿವಸನೇ ಬೇಲ್ ತಗೊಂಡ್ರಿ ನೀವು, ತಗೊಳ್ಳದೇ ಏನಾಗ್ತಾ ಇತ್ತು? ಹಾಗೆ ಅಷ್ಟೇ ಅಲ್ಲ, ಇನ್ನೂ 16 ಕೇಸ್ಗಳಿದೆ. ಅದನ್ನ ಅವ್ರು ಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಸಹ ಪುನಃ ಅವರಿಗೆ ಜ್ಞಾಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಸಾಯಿ ವೆಂಕಟೇಶ್ವರ ಎಂಟರ್ಪ್ರೈಸಸ್, ಸಾಯಿ ವೆಂಕಟೇಶ್ವರ ಎಂಟರ್ಪ್ರೈಸಸ್ ನಲ್ಲಿ 546 ಎಕರೆ ಗಣಿಗಾರಿಕೆಯನ್ನ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥದ್ದು ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ಕುಮಾರಸ್ವಾಮಿ ಅವರ ಮೇಲೆ. ಅದರಲ್ಲೂ ಬೇಲ್ ತಗೊಂಡಿದ್ದಾರೆ ಅವರು. ಆದ್ರಿಂದ ನೀವು ಯಾವ ನೈತಿಕತೆಯಿಂದ ಈ ಮಾತನ್ನ ಹೇಳ್ತಾ ಇದ್ದಾರೆ ನಾನು ಅವರಿಗೆ ಪ್ರಶ್ನೆ ಮಾಡ್ತೇನೆ. ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಇರ್ತಕ್ಕಂಥ ಕೇಸು ಖುಲಾಸೆಯಾಗಿದೆ, ನಿಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳು ಇನ್ಮೇಲೆ ಮುಖ್ಯಮಂತ್ರಿಯಾಗಿ
ನ್ಯಾಯಾಲಯವನ್ನು ಮೀರಿ ನೀವೇನು ಆರ್ಡರ್ ಮಾಡ್ಕೊಳಕ್ಕಾಗಲ್ಲ. ನ್ಯಾಯಾಲಯ ಇದೆ, ನ್ಯಾಯಾಲಯದ ಮೇಲೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಆಗಿದೆ. ಒಂದೊಂದಾಗಿ ಬರ್ತವೆ ಇನ್ ಮೇಲೆ ಅಂತಕ್ಕಂಥದ್ದನ್ನು ಜ್ಞಾಪಿಸ್ತಾ ಇದ್ದೀನಿ. ಮತ್ತು ಎ ಮಂಜೂರ್ ಅವರು ಒಂದು ಭೂ ಕಬಳಿಕೆ ವಿಚಾರದಲ್ಲಿ ರೇವಣ್ಣ ಅವರ ಮಗ ಅಫ್ಜಲ್ ಇವರಿಗೆ ಪ್ರಜ್ವಲ್ ರೇವಣ್ಣನಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಜಮೀನನ್ನ ಕಬಳಿಸ್ತಕ್ಕಂಥದ್ರಲ್ಲಿ ದೇವೇಗೌಡರು ಮತ್ತು ದೇವೇಗೌಡರ ಮಕ್ಕಳಿಗೆ PhDಯನ್ನ ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಹೇಗೆ ಸರ್ಕಾರಿ ಜಮೀನನ್ನ ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತ ಕಾನೂನುಗಳನ್ನ ಸೃಷ್ಟಿಸ್ತಾರೆ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಇದೆ. ಇವತ್ತು ಏನ್ ಮಂಜೂರು ಹೇಳಿರ್ತಕ್ಕಂಥದ್ದು, ಒಬ್ಬ ಲ್ಯಾಂಡ್ಲೆಸ್ ಪೀಪಲ್ಗೆ ಜಮೀನನ್ನು ಅಲಾಟ್ ಮಾಡಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣನಿಗೆ ಅಂತ. ಅದೇ ರೀತಿ ಒಳೆಯ ನರಸೀಪುರ ಪಡವಲಂಪೆ ಹಳೆ 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 ಮೇಟಿನ ಒಂದು ನಿಮಿಷ ಎಲ್ಲ ಇದೆ ಒಂದು ನಿಮಿಷ ಪಡವಲ ಹಿಪ್ಪೆ ಮತ್ತು ಒಳೆಯನರಸೀಪುರ ತಾಲೂಕಿನ ಗ್ರಾಮಗಳಲ್ಲಿ ಗೋಮಾಳ ಜಮೀನನ್ನ 82 ಎಕರೆ ಒಂದು ಕುಂಟೆಯನ್ನ ಪಡ್ಕೊಂಡಿದ್ದಾರೆ. ಆದರೆ ದೇವೇಗೌಡರು ಸಹ ಲ್ಯಾಂಡ್ಲೆಸ್ ಮ್ಯಾನ್, ಅವರು 1 ಎಕರೆ ಅಲಾಟ್ ಆಗಿದೆ. ಚೆನ್ನಮ್ಮನವರು ಸಹ ಲ್ಯಾಂಡ್ಲೆಸ್, ಅಂದ್ರೆ ಲ್ಯಾಂಡ್ಲೆಸ್ ಅಂತೇಳಿ ಚೆನ್ನಮ್ಮನ ಯೂನಿವರ್ಸಿಟಿ ಅಲಾಟ್ ಮಾಡ್ತಕ್ಕಂಥದ್ದು, ಅನಂತರ ಅದನ್ನ ರೇವಣ್ಣ ರೇವಣ್ಣನ ಮಕ್ಕಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಪುನಃ ಚೆನ್ನಮ್ಮನವರಿಗೆ ಲ್ಯಾಂಡ್ಲೆಸ್ ಅಂತೇಳಿ ಅಪ್ಲಿಕೇಶನ್ ಕೊಡ್ತಕ್ಕಂಥದ್ದು, ಪುನಃ ಅಲರ್ಟ್ ಮಾಡ್ತಕ್ಕಂಥದ್ದು, ಪುನಃ ಅದನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು. ಮತ್ತು ದೇವೇಗೌಡರು ಸಹ ನಾನು ಲ್ಯಾಂಡ್ಲೆಸ್ ಮ್ಯಾನ್ ಅಂತೇಳಿ 1 ಎಕರೆಯನ್ನ ಅಲರ್ಟ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ದಾಖಲೆಗಳಿದೆ. ಇದರಲ್ಲಿ ಶಾಂತಕುಮಾರಿ ಅವರು ಡಿವಿಷನಲ್ ಕಮಿಷನರ್ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಎನ್ಕ್ವೈರಿ ರಿಪೋರ್ಟ್ ಅನ್ನ. ಇದೊಂದು ಡೇ ಲೈಟ್ ರಾಬರಿ, ಹಗಲು ದರೋಡೆಯನ್ನ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾ ಕಾನೂನುಗಳನ್ನ ವೈಲೇಟ್ ಮಾಡಿದ್ದಾರೆ. ಇದಕ್ಕೆ ದೇವೇಗೌಡರ ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ರಾಮನಗರದ ಹತ್ರ ಕೇತ್ಗಾನಳ್ಳಿ, ರಾಮನಗರ ತಾಲೂಕು ಕೇತ್ಗಾನಳ್ಳಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸೇರಿದಂತಹ 46 ಎಕರೆ ಜಮೀನನ್ನ ಕಾನೂನು ಬಾಹಿರವಾಗಿ ಇದೇ ರೀತಿ ಲ್ಯಾಂಡ್ಲೆಸ್ ಪೀಪಲ್ ಅಂತೇಳಿ ಅಲರ್ಟ್ ಮಾಡಿಸೋದು, ಅದನ್ನ ಇವರು ವರ್ಗಾವಣೆ ಮಾಡಿಕೊಡ್ತಕ್ಕಂಥದ್ದು. ಇದಕ್ಕೆ ದಾಖಲೆಗಳಿದೆ, ಈಗಾಗಲೇ ಒಂದ್ಸಾರಿ ಬಿಡುಗಡೆ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರಿಗೆ ಏನಾದರೂ ಬೇಕು ಅಂದ್ರೆ ಜ್ಞಾಪಕಕ್ಕೆ ಪುನಃ ಬಿಡುಗಡೆ ಮಾಡೋದಕ್ಕೆ ಸರ್ವೆ ನಂಬರು ಡೀಟೇಲ್ಸ್ ಎಲ್ಲ ಕೊಡೋದಕ್ಕೆ ತಯಾರಾಗಿದ್ದೀನಿ. ಹಾಗೆ ಇವರು ಲ್ಯಾಂಡ್ ಅನ್ನ ಮಾಡ್ತಕ್ಕಂಥದ್ರಲ್ಲಿ ಲ್ಯಾಂಡ್ ಅನ್ನ ವರ್ಗಾವಣೆ ಮಾಡಿಕೊಡ್ತಕ್ಕಂಥದ್ರಲ್ಲಿ ಮತ್ತು ಅದು ಇದರಲ್ಲಿ ಜಂತಕಲ್ ಮೀನಿಂಗ್ಸ್ ಬಡೇರಿ ಅಧಿಕಾರಿ ಬಡೇರಿ ಅಧಿಕಾರಿಗಳಿಗೆ ಯಾವ ರೀತಿ ಮಾಡಿದ್ರು ಅಂತ ಹೇಳ್ತೀನಿ. ಇವರು ಲ್ಯಾಂಡ್ ಅನ್ನ ಒಡೆಯತಕ್ಕಂಥದ್ರಲ್ಲಿ ವರ್ಗಾವಣೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಅವ್ರದೇ ಆದಂತ ಒಂದು ಕಾನೂನನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಆದ್ರಿಂದ ಅವರಿಗೆ PhDಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಅದಕ್ಕೋಸ್ಕರ. ಈ ಜಂತಕಲ್ ಮೀನಿಂಗ್ ನಲ್ಲಿ ಬಡೇರಿಯ ಅವನೊಬ್ಬ ಬಡಪಾಯಿ ಮಾಡಿದ್ದಾರೆ. ಬಡೇರಿಯಾಗೆ ಪ್ರೆಸರೈಸ್ ಮಾಡಿ ಆ ಜಮೀನ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಿಸಿದ್ದಾರೆ, 40 ವರ್ಷಕ್ಕೆ ರಿನ್ಯೂ ಮಾಡಿದ್ದಾರೆ. ಮತ್ತು ಸಾಯಿ ವೆಂಕಟೇಶ್ವರ ಎಂಟರ್ಪ್ರೈಸಸ್ ನಲ್ಲಿ 546 ಎಕರೆಯನ್ನ ಸರೆಂಡರ್ ಆಗಿರೋ ಜಮೀನನ್ನ ಗಣಿಯ ಆಕ್ಟ್ಗೆ ವಿರುದ್ಧವಾಗಿ ಬೇರೆಯವರಿಗೆ ಅಲರ್ಟ್ ಮಾಡಿರ್ತಕ್ಕಂಥದ್ದು ನೇರ ಕುಮಾರಸ್ವಾಮಿ ಅವರೇ ಆರ್ಡರ್ ಮಾಡಿದ್ದಾರೆ. ಅದನ್ನು ಅದು ದಾಖಲೆಗಳಿದೆ, ಅದು ಕೇಸ್ ಇದೆ. ಅದರಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದೇನೆ, ನನ್ನ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನೆಲ್ಲ ಮುಚ್ಚಾಕೊಳ್ಬಹುದು, ಬೇರೆಯವ್ರ ಮೇಲೆ ಇರ್ತಕ್ಕಂಥದ್ದನ್ನೆಲ್ಲ ಈಚೆ ತೆಗಿಬಹುದು ಮತ್ತು ಧಮಕಿ ಹಾಕಿ ಹೆದರ್ಸ್ಬಹುದು ಅಂತಕ್ಕಂಥ ಮನೋಭಾವನೆಯನ್ನ ಇದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ
ಈ ರೀತಿಯ ಧಮಕಿ ಆಗ್ತಕ್ಕಂಥದ್ದನ್ನ ನಿಲ್ಲಿಸ್ತಕ್ಕಂಥದ್ದು ಅವರ ಘನತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಒಳ್ಳೇದು. ಇವರ ಸರ್ಕಾರವನ್ನು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂತ ಮುಖ್ಯಮಂತ್ರಿ ಅನಾವಶ್ಯಕವಾಗಿ ಭಾರತೀಯ ಜನತಾ ಪಕ್ಷದ ಮೇಲೆ ಗೋಬೆ ಕೂರಿಸ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನವರಿಗೆ ಒಂದು ಬುದ್ಧಿ ಇರಬೇಕಾಗಿತ್ತು. ಸ್ವಲ್ಪ ಬುದ್ಧಿ ಹೇಗೆ ಅಂದ್ರೆ, ಹಳ್ಳಿಗಳಲ್ಲಿ ಹೇಳ್ತಾರೆ ಎತ್ತುಗಳನ್ನ ಕೊಂಡ್ಕೊಳ್ಬೇಕಾಗಿದ್ರೆ ಸುಳಿ ನೋಡ್ತಾರೆ, ಯಾವ ಒಳ್ಳೆ ಸುಳಿ ಇದೆಯೋ ಕೆಟ್ಟ ಸುಳಿ ಇದೆಯೋ ಅಂತ ಹೇಳ್ಬಿಟ್ಟು. ಹಾಗೆ ಇವರು ಒಳ್ಳೆ ಸುಳಿ ಇದೆಯಾ ಕೆಟ್ಟ ಸುಳಿ ಇದೆಯಾ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ನೋಡ್ಲಿಲ್ಲ ಸರ್ಕಾರ ಮಾಡುವಾಗ ಅಂತಕ್ಕಂಥ ಪ್ರಶ್ನೆ. ಯಾಕೆ ಅಂದ್ರೆ ದೇವೇಗೌಡರ ಅನುಭವ ಆಗಿತ್ತಾಗ್ಲೇನೆ ಕಾಂಗ್ರೆಸ್ನವರ ಕೆಟ್ಟ ಸುಳಿ ಆದ್ರೆ ಅನುಭವ ಆಗಿತ್ತು. ಅನುಭವ ಆಗಿದ್ರೂ ಸಹ ಅದೇ ಜನದತ್ರ ಇವರು ಹೋಗಿ ಸಹವಾಸವನ್ನು ಮಾಡಿ ಅವರು ಇವತ್ತಿನ ದಿವಸ ಇವರಿಗೆ ಕೊಡ್ತಾ ಇರ್ತಕ್ಕಂಥ ತೊಂದರೆಗೆ ಅವರವರ ಇಂಟರ್ನಲ್ ಟ್ರಬಲ್ಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗುಬ್ಬೆ ಕೂರಿಸ್ತಕ್ಕಂಥದ್ದಾಗ್ಲಿ ಅಲ್ಲಿನ ಎಂಎಲ್ಎಗಳನ್ನ ತಿರಸ್ಕಾರ ಭಾವನೆಯನ್ನ ಕಂಡಿರೋದಕ್ಕೋಸ್ಕರ ಅವ್ರಿಗಾಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನು ಸಹಿಸಿಕೊಳ್ಳೋದಕ್ಕೋಸ್ಕರ ಎಂಎಲ್ಎಗಳೇನಾದ್ರೂ ಬೇರೆ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ದೂಷಿಸ್ತಕ್ಕಂಥದ್ದು ಸರಿಯಿಲ್ಲ. ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ ಅಂತ, ಮೈಂಡ್ ಡಿಸ್ಟರ್ಬ್ ಆಗಿ ಈ ರೀತಿಯ ಒಂದು ಅನಾವಶ್ಯಕವಾದಂತಹ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ, ಹುಟ್ಟು ಹೋರಾಟಗಾರರು, ಜನರಿಗೋಸ್ಕರ ಬದುಕಿರ್ತಕ್ಕಂಥ ಜನರಿಗೋಸ್ಕರವಾಗಿ ಇರ್ತಕ್ಕಂಥ ಒಬ್ಬ ಜನನಾಯಕನ ವಿರುದ್ಧ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ಇವತ್ತು ಅವರೇನು ಹೇಳಿದ್ದಾರೆ, ನಮ್ಮಾಗಲೇ ನಮ್ಮ ನಾಯಕರು ಹೇಳಿದಾಗೆ ತಕ್ಷಣ ಡಿಜಿ ಅವರು ಏನಾದರೂ ಸಹ ಕಾನೂನಿನ ಬಗ್ಗೆ ಗೌರವ ಇದ್ರೆ 153 ಸಿಆರ್ಪಿ ಕೆಳಗಡೆ ಇವತ್ತೇ ಕೇಸ್ ಬುಕ್ ಮಾಡ್ಬೇಕವರು. ಯಾಕೆಂದ್ರೆ ಇದು ಕಾನೂನು ಭಂಗದ ವಿಚಾರ, ಪ್ರಚೋದನೆಯ ವಿಚಾರ. ಇಷ್ಟನ್ನೇಳಿ